ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತು ಯಾವ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಈ ದಿವಸ ಕರ್ಮಾಧಿಪತಿ ಕರ್ಮಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಏನು ಫಲ ಅದನ್ನು ಗಮನಿಸೋಣ. ಕೋಷ್ಟಕವನ್ನು ಗಮನಿಸ್ತಾ ಇದ್ದೀರಾ? ಧನು ಲಗ್ನವಾಗಿದೆ, ಕರ್ಮಾಧಿಪತಿ ಬುಧ ಸಪ್ತಮ ಭಾವದಲ್ಲೇ ಇದ್ದಾನೆ, ಅದು ಒಳ್ಳೆಯದು. ಬುಧ ಬುಧನ ಮನೆಯಲ್ಲೇ ಇರತಕ್ಕಂಥದ್ದು, ಇದು ಒಳ್ಳೆಯದು. ಇದೇನಪ್ಪ ಹೇಳುತ್ತೆ? ದಾರ ಸೌಖ್ಯ ಸಮನ್ವಿತಃ ಮನಸ್ವಿ ವಾಗ್ಮಿ ಅಂತೆಲ್ಲ ಹೇಳುತ್ತೆ. ಬಹಳ ಒಳ್ಳೆಯ ಫಲಗಳನ್ನು ಹೇಳಿದೆ. ಮತ್ತು ಸಹಜವಾಗಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದರೆ ಅದು ಅನುಕೂಲವೇ ಆಗುತ್ತಲ್ವಾ? ಹೀಗಾಗಿ ಹೆಚ್ಚಿನ ಸೌಖ್ಯವನ್ನು ಕಾಣಲಿಕ್ಕೆ, ದಾರ ಸೌಖ್ಯ ಅಂತಂದರೆ ವಿವಾಹ ಸೌಖ್ಯಗಳು ಏರ್ಪಾಡಾಗುತ್ತೆ. ಆ ಯಾವುದೇ ತೊಡಕಿಲ್ಲದ ಹಾಗೆ ವಿವಾಹ ಏರ್ಪಾಡಾಗುತ್ತೆ, ದಾಂಪತ್ಯ ಜೀವನವೂ ಚೆನ್ನಾಗಿರುತ್ತದೆ. ಮನಸ್ವಿ ಅಂದರೆ ಅವರ ಇಚ್ಛೆ ಬಂದ ಹಾಗೆ ಇರಲಿಕ್ಕೆ ಅವಕಾಶ ಆಗುತ್ತದೆ. ಸ್ವೇಚ್ಛೆ ಅಂತ ಅರ್ಥ ಇದೆ ವಸ್ತುತಃ, ಮನಸ್ವಿ ಅಂದರೆ ಸ್ವೇಚ್ಛೆ ಅಂತ. ಆದರೆ ಇದು ತೊಂದರೆ ಇಲ್ಲದ ಸ್ವೇಚ್ಛೆ, ಅಂದರೆ ಒಂದು ಚೌಕಟ್ಟಿನಲ್ಲೇ ವಿಹರಿಸ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸುತ್ತೆ. ಗ್ರಹದ ಸ್ಥಾನಬಲದ ಮೇಲೆ ಅದು ನಿಂತಿರುತ್ತೆ. ಹೀಗಾಗಿ ಆ ರೀತಿಯ ಒಂದು ಫಲವನ್ನು ಈ ಒಂದು ಲಗ್ನಕ್ಕೆ ನಾವು ಗುರುತಿಸಿಕೊಳ್ಳಬಹುದು. ಒಂದು ಅನುಕೂಲವಾದ ಫಲಗಳನ್ನು ಸೂಚಿಸ್ತಾ ಇದೆ. ಗುಣವಾನ್ ವಾಗ್ಮಿ ಅಂತೆಲ್ಲ ಇದೆ. ಒಳ್ಳೆಯ ವ್ಯಾಪಾರಸ್ಥರಾಗ್ತಾರೆ, ಒಳ್ಳೆಯ ಕರ್ಮಪಟುತ್ವ ಚೆನ್ನಾಗಿರುತ್ತದೆ, ಸಾಮರಸ್ಯ ಚೆನ್ನಾಗಿರುತ್ತೆ. ಇಬ್ಬರು ದಾಂಪತ್ಯಗಳು ಗ್ರಹ ಮೈತ್ರಿ ಇತ್ಯಾದಿ ಚೆನ್ನಾಗಿದ್ದಾಗ ಒಂದೇ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಈ ರೀತಿಯಲ್ಲಿ ನೋಡಬಹುದು. ಆ ದಶಾಭಕ್ತಿ ಕಾಲಗಳಲ್ಲಿ ಹೆಚ್ಚಿನ ಫಲ ಸಾಧ್ಯತೆ ಉಂಟಾಗುತ್ತೆ. ಶಾಸ್ತ್ರಗಳು ಪ್ರತಿದಿನ ಒಂದೊಂದು ಯೋಗದ ಬಗ್ಗೆ ತಿಳಿಸ್ತಾ ಬಂದಿದ್ದೀರಿ. ಅದೇ ಪ್ರಕಾರ ಇವತ್ತು ಕರ್ಮಾಧಿಪತಿ ಸಪ್ತಮ ಭಾವದಲ್ಲಿದ್ದರೆ ಏನು ಫಲ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ರಿ. ದಾಂಪತ್ಯ ಸೌಖ್ಯ ಇರುತ್ತೆ ಅಂತ. ಈಗ ಮುಂದಿನ ಸಂದೇಶದ ಕಡೆ ಗಮನ ಹರಿಸೋಣ. ದಾವಣಗೆರೆಯಿಂದ ಸಾಗರ್ ಸಿಇ ಈ ಸಂದೇಶವನ್ನು ಕಳಿಸಿದ್ದಾರೆ. ಜನ್ಮ ದಿನಾಂಕ 24/4/2005, ಜನ್ಮ ಸಮಯ ಬೆಳಿಗ್ಗೆ 9 ಗಂಟೆ. ಇವರ ಪ್ರಶ್ನೆ, ಶಾಸ್ತ್ರಗಳೇ, ಈಗ ಎರಡನೇ ಪಿ ಯು ಸಿ ಆಗಿದೆ, ಸೆಕೆಂಡ್ ಪಿ ಯು ಆಗಿದೆಯಂತೆ, ಸರ್ಕಾರಿ ಕೆಲಸ ನನಗೆ ಸಿಗುತ್ತಾ ಅನ್ನೋದು ಇವ್ರ ಪ್ರಶ್ನೆ. ಸರ್ಕಾರಿ ಕೆಲಸ ಸಿಗುತ್ತಾ ಮತ್ತು ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸೋಣ ಅವರಿಗೆ. ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋ ಭರವಸೆ ನೋಡೋಣ, ಗ್ರಹಗಳ ಬಲದ ಮೇಲೆ ನೋಡೋಣ, ನಿಮ್ಮ ಜಾತಕವನ್ನು ಪರಿಶೀಲಿಸೋದು. ಆದರೆ ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ, ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶನೇಶ್ವರ ದ್ವಿತೀಯದಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿನ ಬಲ ಯಾವುದಪ್ಪ ಅಂತಂದರೆ ನೋಡಿ, ಚಂದ್ರನಿಗೆ ತುಂಬ ಬಲ ಇದೆ. ಹೀಗಾಗಿ ನೀವು ಹಾಲು, ಹೈನು ಮತ್ತು ಫುಡ್ ರಿಲೇಟೆಡ್, ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತೀವಲ್ಲ, ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಸದ್ಯ ನಿಮಗೆ ಇರ್ತಕ್ಕಂಥ ತೊಡಕೇನಪ್ಪ ಅಂದರೆ ರಾಹು ಬೃಹಸ್ಪತಿ ಸಂಧಿಶ ಅಂತ ಇತ್ತು, ಮಾಡಿಸಿದ್ರೂ ಇಲ್ಲೋ ಗೊತ್ತಿಲ್ಲ, ಅದು ಏಪ್ರಿಲಿಗೆ ಮುಗಿದೋಯ್ತು. ಈಗ ಗುರು ಮತ್ತು ಗುರು ನಡೀತಾ ಇದೆ, ಅಂದರೆ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ. ಗುರು ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ, ಅಲ್ಲಿ ಕೇತು ಮಾಂದಿಯವರು ಸೇರಿದ್ದಾರೆ. ಹೀಗಾಗಿ ಸ್ವಲ್ಪ ಬುದ್ಧಿ ಏನಾಗುತ್ತೆ, ಫ್ಲಕ್ಚುಯೇಷನ್ ಅಂತೀವಲ್ಲ, ಆ ರೀತಿಯಲ್ಲಿ ಏರುಪೇರಾಗುತ್ತೆ, ಗೊಂದಲದ ವಾತಾವರಣ ಉಂಟು ಮಾಡುತ್ತೆ ಈ ಗುರು ಕೇತುವಿನ ಯುತಿ. ಹೀಗಾಗಿ ನೀವು ಗುರು ಪ್ರಾರ್ಥನೆ ಮಾಡಬೇಕು, ಗುರುಚರಿತ್ರೆಯನ್ನು ಓದಿ, ಪಾರಾಯಣ ಮಾಡಿ, ಶ್ರದ್ಧೆಯಿಂದ ಪ್ರತಿ ಗುರುವಾರ ಸಾಧ್ಯವಾದರೆ ಗುರು ಮಂದಿರಕ್ಕೆ ಹೋಗಿ ಅಲ್ಲಿ ನೀವು ಗುರುಚರಿತ್ರೆ ಪಾರಾಯಣವನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಅದು ನಿಮ್ಮ ಬುದ್ಧಿಯನ್ನು ಏನು ಛಿದ್ರ ಮಾಡದೆ ಒಂದು ಶುದ್ಧ ಒಂದು ದಾರಿಯನ್ನು ನಿರ್ಮಾಣ ಮಾಡಿಕೊಡುತ್ತೆ. ಗುರು ಸೇವೆಯನ್ನು ತಪ್ಪದೇ ಮಾಡಿ ಅದು ನಿಮಗೆ ಬೆಳಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇದು ಸಾಕು. ನಿಮಗೆ ಸರ್ಕಾರಿ ನೌಕರಿಯ ಬಗ್ಗೆ ಕೇಳಿದ್ದೀರಾ? ಆದರೆ ಅಷ್ಟು ಬಲ ಕಾಣ್ತಾ ಇಲ್ಲ, ಹಾಗಂತ ಜೀವನ ಕಂಗಾಲಾಗುವುದಿಲ್ಲ. ಯಾಕಂದರೆ ಕರ್ಮಸ್ಥಾನದ ಅಧಿಪತಿ ಧನಸ್ಥಾನದಲ್ಲಿದ್ದಾಗ ಅವನು ಹಣಕಾಸು ತಂದು ಕೊಡ್ತಾನೆ, ಯಾವುದೋ ಒಂದು ಕಾರ್ಯ ನಿಮಗೆ ಸಿಗುತ್ತೆ, ಆತಂಕ ಮಾಡಿಕೊಳ್ಬೇಡಿ. ಗುರುಚರಿತ್ರೆ ಸದ್ಯಕ್ಕೆ ಗುರುಚರಿತ್ರೆ ಪಾರಾಯಣ ಮಾಡಿ, ಅದೇ ನಿಮ್ಮ ದಾರಿಯನ್ನು ರೂಪಿಸುತ್ತೆ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ರಾಣೆಬೆನ್ನೂರಿನಿಂದ ನವ್ಯ ಬಡಿಗೇರ್ ಅವರು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 17/11/2009, ಜನ್ಮ ಸಮಯ 9:30 ರಾತ್ರಿ. ಇವರ ಪ್ರಶ್ನೆ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬೇಕು, ಹೇಗೆ ಮುಂದೆ ಅಂತ ನಿಮ್ಮ ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಿಂದ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಪಂಚಮ ಸ್ಥಾನದಲ್ಲಿ ಬುದ್ಧಿ ಸ್ಥಾನಾಧಿಪೇ ಸೌಮ್ಯೇ, ಬುದ್ಧಿ ಸ್ಥಾನಾಧಿಪತಿಯೂ ಸೌಮ್ಯ ಗ್ರಹನ ಆಗಿರಬೇಕಂತೆ. ಬುದ್ಧಿ ಸ್ಥಾನೇ ಶುಭಯುತೆ, ಬುದ್ಧಿ ಸ್ಥಾನದಲ್ಲಿ ಶುಭ ಗ್ರಹಗಳಿರಬೇಕಂತ, ಅವೆರಡಕ್ಕೂ ನಿಮಗೆ ಚೆನ್ನಾಗಿದೆ. ಹೀಗಾಗಿ ಶುಕ್ರ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ನೀವು, ನಾನು ಎಷ್ಟೋ ಬಾರಿ ಹೇಳ್ತೀನಿ, ಶುಕ್ರ ಚೆನ್ನಾಗಿದ್ದರೆ ಡಿಸೈನಿಂಗ್ ಫೀಲ್ಡ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ. ಅದೇ ನಿಮಗೂ ಹೇಳ್ತಾ ಇದ್ದೀನಿ. ವೆಬ್ ಡಿಸೈನಿಂಗ್ ಆಗಬಹುದು, ಜ್ಯುವೆಲರಿ ಡಿಸೈನಿಂಗ್ ಆಗಬಹುದು, ಇಂಟೀರಿಯರ್ ಡಿಸೈನಿಂಗ್ ಆಗಬಹುದು, ಅಥವಾ ಇತ್ಯಾದಿ ಯಾವುದೇ
ಈ ಡಿಸೈನಿಂಗ್ ಕೋರ್ಸ್ಗಳು ನಿಮಗೆ ಚೆನ್ನಾಗಿ ಆಗುತ್ತೆ. ಫ್ಯಾಷನ್ ಡಿಸೈನಿಂಗ್ ಯಾವುದೂ ಆಗಬಹುದು. ಇದು ಪ್ರಯತ್ನ. ಟೆಕ್ಸ್ಟೈಲ್, ನಾವು ಯಾವುದನ್ನು ಸಿಲ್ಕ್ ಆ್ಯಂಡ್ ಟೆಕ್ಸ್ಟೈಲ್ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ಪ್ರಯತ್ನ ಮಾಡಬಹುದು. ತುಂಬ ಅನುಕೂಲ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಗುಲ್ಬರ್ಗಾದಿಂದ ರಾಜಶೇಖರ್ ಬೆಲ್ಲದವರು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 14/11/1969, ಜನ್ಮ ಸಮಯ 2:03 ಮಧ್ಯಾಹ್ನ. ಇವರ ಪ್ರಶ್ನೆ, ಸ್ವಂತ ಮನೆ ಯೋಗ ಇದೆಯಾ, ಯಾವಾಗ ಆಗುತ್ತೆ ಸ್ವಂತ ಮನೆ ಅಂತ ಕೇಳಿದ್ದಾರೆ. ಬೆಲ್ಲದವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ? ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ನಿಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಚತುರ್ಥಾಧಿಪತಿ ಶುಕ್ರ, ಶುಕ್ರ ಜಾತಕದಲ್ಲಿ ಅವನ ಮನೆಯಲ್ಲೇ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದರೆ ರವಿ ಜೊತೆ ಸೇರಿದ್ದಾನೆ, ಹೀಗಾಗಿ ಮೌಢ್ಯತೆಯನ್ನು ನೋಡೋದಾದರೆ ಮೌಢ್ಯನಾಗಿಲ್ಲ, ಅದೃಷ್ಟ ಅದು ನಿಮ್ಮದು. ಹೀಗಾಗಿ ಅವನ ಕಾಲ ಬಂದಾಗ ಅನುಕೂಲ ಆಗುತ್ತೆ ಅಂತ ನೋಡಿ. 2033 ಹೆಚ್ಚಿನ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನೂ 10 ವರ್ಷಗಳ ಕಾಲ ಕಾಯಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಹಾಗಂತ ಫಲ ಇಲ್ಲ ಅಂತಲ್ಲ ನೋಡಿ. ಗೋಚಾರದಲ್ಲಿ ಅವನು ನೋಡಿ ಭಾಗ್ಯಕ್ಕೆ ಬರ್ತಾನೆ ನಾಳೆ ಅಕ್ಟೋಬರಲ್ಲಿ. ಅಕ್ಟೋಬರಲ್ಲಿ ಕೂಡ ಒಂದು ಸೂಚನೆ ಸಿಗುತ್ತೆ, ನಿಮಗೆ ಸಾಧ್ಯತೆ ಇದೆ ಅನ್ನೋದನ್ನು ಸೂಚಿಸುತ್ತೆ. ಯಾಕೆಂದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಅದರ ಅವಕಾಶಗಳು ಹೆಚ್ಚಾಗಿರ್ತದೆ. ಹೀಗಾಗಿ ಅಕ್ಟೋಬರಲ್ಲಿ ನೀವು ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಸ್ವಲ್ಪ ಕ್ಲಿಷ್ಟತರವಾಗಿರುತ್ತದೆ. ಅವನ ಕಾಲವೇ ಬಂದು ಸ್ವಲ್ಪ ವಿಸ್ತಾರವಾಗಿದ್ದಾಗ ಮನೆ ಬೇಗ ಕಟ್ಟಿಬಿಡ್ತಾರೆ. ಆದರೆ ಅವನ ಕಾಲ ಬರದೆ ಕೇವಲ ಯಂತ್ರ ಸೂಕ್ಷ್ಮ ಇತ್ಯಾದಿಗಳ ಸಂದರ್ಭದಲ್ಲಿ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಫಲ ಬರ್ತದೆ, ಸ್ವಲ್ಪ ಶ್ರಮದಾಯಕವಾಗಿರ್ತದೆ. ಅಕ್ಟೋಬರ್ ವೇಳೆಗೆ ತಮಗೆ ಅಪೇಕ್ಷೆ ಇದ್ದರೆ ನಿರ್ಮಾಣ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಆತಂಕ ಬೇಡ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಮುಂದಿನ ಸಂದೇಶ ಮಂಡ್ಯದಿಂದ ಯೋಗಾನಂದ ಅವರು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 9/6/1990, ಜನ್ಮ ಸಮಯ 5:00 to 5:40 ಬೆಳಗಿನ ಜಾವ ಅಂತ ಹೇಳಿದ್ದಾರೆ. ಇನ್ನು ಇವರ ಪ್ರಶ್ನೆ, ಶಾಸ್ತ್ರಿಗಳೇ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಆರೋಗ್ಯ ಹಣಕಾಸು ಈ ವಿಚಾರವಾಗಿ ಅವರಿಗೆ ಉತ್ತರ ಕೊಡಬೇಕಾಗಿದೆ. ಜಾತಕವನ್ನು ಪರಿಶೀಲಿಸೋಣ ನೋಡಿ. ತಮ್ಮದು ವೃಷಭ ಲಗ್ನ, ಲಗ್ನದಲ್ಲಿ ರವಿ ಬುಧರಿದ್ದಾರೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈಗ ನಡೀತಾ ಇರೋ ಕಾಲವನ್ನು ನೋಡ್ಬಿಡೋಣ. ಈಗ ರವಿದಶೆಯಲ್ಲಿ, ರವಿದಶೆ ತಮಗೆ ಕಳೆದಿದೆ. ಈಗ ಚಂದ್ರನ ದಶೆಯಲ್ಲಿ ಚಂದ್ರಭಕ್ತಿ ಪ್ರಾರಂಭವಾಗಿದೆ. ಚಂದ್ರ ಜಾತಕದಲ್ಲಿ ಆತ ಅಷ್ಟಮ ಸ್ಥಾನದಲ್ಲಿದ್ದಾನೆ ನೋಡಿ. ಸಾಧ್ಯವಾದರೆ ಒಂದು ದುರ್ಗಾದೀಪ ನಮಸ್ಕಾರ ಮಾಡಿಸಿ. ಚಂದ್ರಗ್ರಹ ಶಾಂತಿ, ದುರ್ಗಾದೀಪ ನಮಸ್ಕಾರ, ಇವೆರಡು ನಿಮಗೆ ತುಂಬ ಬಲವನ್ನು ತಂದುಕೊಡುತ್ತೆ ಆರೋಗ್ಯದ ಮಟ್ಟಿಗೆ. ಈಗ ಗುರು ದೃಷ್ಟಿ ಇದೆ ಚಂದ್ರನಿಗೆ, ಇಲ್ಲ ಅಂತಲ್ಲ, ಅಷ್ಟಮ ಸ್ಥಾನದಲ್ಲಿದ್ದಾನಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ಒಂದು ಶಾಂತಿ. ಅಥವಾ ಸರಳವಾಗಿ ಅಂದರೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಇಲ್ಲಪ್ಪ ನನಗೆ ಹಣಕಾಸಿನ ಪರಿಸ್ಥಿತಿ ಕಷ್ಟವಿದೆ ಅಂದರೆ ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ. ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡಿ. ಪ್ರತಿ ಸೋಮವಾರ ಹೀಗೆ 11 ಸೋಮವಾರ ಮಾಡಬೇಕು. ಇದು ಸರಳವಾದ ಪರಿಹಾರ. ಸ್ವಲ್ಪ ಸಾಮರ್ಥ್ಯ ಇದೆ ಅಂದರೆ ಚಂದ್ರಗ್ರಹ ಶಾಂತಿ ಮಾಡಿಸಿ, ದುರ್ಗಾ ದೀಪ ನಮಸ್ಕಾರ ಮಾಡಿಸಿ. ಇವೆಲ್ಲವೂ ಕೂಡ ವಿಶಿಷ್ಟ ಫಲ ಆರೋಗ್ಯಕ್ಕೆ ತಂದುಕೊಡುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಯೋಗಾನಂದ ಅವರೇ. ಮುಂದಿನ ಸಂದೇಶ ವಿಜಯಪುರದಿಂದ ಸೋಮಣ್ಣಗೌಡ ಅವರು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 11/5/1998, ಜನ್ಮ ಸಮಯ ಮಧ್ಯರಾತ್ರಿ ಕಳೆದು 2 ಗಂಟೆ. ಇವರ ಪ್ರಶ್ನೆ, ಶಾಸ್ತ್ರಿಗಳೇ ಐಎಎಸ್ಗೆ ತಯಾರಿ ನಡೀತಾ ಇದೆ, ಆಗುತ್ತಾ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಐಎಎಸ್ಗೆ ಓದ್ತಾ ಇದ್ದಾರೆ ಅವರು. ಜಾತಕವನ್ನು ಪರಿಶೀಲಿಸೋಣ ನೋಡಿ. ತಮ್ಮದು ಕುಂಭಲಗ್ನ, ಲಗ್ನದಿಂದ ದ್ವಿತೀಯದಲ್ಲಿ ಶುಕ್ರ ಬಲಿಷ್ಠನಾಗಿದ್ದಾನೆ, ತುಂಬ ಒಳ್ಳೆಯದಿದೆ. ತೃತೀಯದಲ್ಲಿ ಕುಜನಿದ್ದಾನೆ, ರವಿ ಇದ್ದಾನೆ, ಅದೂ ಕೂಡ ಒಳ್ಳೆಯದು. ನೀವು ಐ ಎ ಎಸ್ ಪ್ರಯತ್ನ ಮಾಡಬಹುದು. ಅದರ ಜೊತೆಗೆ ನೀವು ಯು ಪಿ ಎಸ್ ಸಿ ಅಂತೀವಲ್ಲ, ಇದು ನಿಮಗೆ ತುಂಬ ತುಂಬ ಚೆನ್ನಾಗಾಗುತ್ತೆ. ಯಾಕೆಂದರೆ ಕುಜ ತುಂಬ ಚೆನ್ನಾಗಿದ್ದಾನೆ, ಇದು ಚೆನ್ನಾಗಾಗುತ್ತೆ. ಇದರ ಹೊರತಾಗಿ ಡಿಸೈನಿಂಗ್ ಫೀಲ್ಡ್ಗಳು ಕೂಡ ಚೆನ್ನಾಗಾಗುತ್ತೆ. ಶುಕ್ರ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯ ವಾಗ್ಮಿ ಅವನ ಮಾತು ಕವಿತ್ವ ತಂದುಕೊಡ್ತಾನೆ. ಹೀಗಾಗಿ ಕೌಶಲ್ಯ ಚೆನ್ನಾಗಿದೆ, ನೀವು ಪ್ರಯತ್ನ ಮಾಡಬಹುದು. ಐ ಎಸ್ ಎಲ್ ಖಂಡಿತ ಅವಕಾಶ ಇದೆ, ಚೆನ್ನಾಗಿದೆ. ಯು ಪಿ ಎಸ್ ಸಿ ಕೂಡ ಟ್ರೈ ಮಾಡಬಹುದು. ಎರಡರಲ್ಲಿ ಯಾವುದು ನಿಮಗೆ, ನೀವು ಪ್ರಶ್ನೆ ಕಳಿಸಿರೋದೇ ಐ ಎ ಎಸ್ಗೆ ಅಂತ. ಪ್ರಯತ್ನ ಮಾಡಿ, ಚೆನ್ನಾಗಿದೆ, ನೀವು ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಸಂದೇಶವನ್ನು ಕಳಿಸಿದಂತಹ ಎಲ್ರಿಗೂ ಕೂಡ. ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಬೇಕು, ನನ್ನ ಸಮಸ್ಯೆಗೂ ಕೂಡ ಪರಿಹಾರ ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಸಂದೇಶವನ್ನು ಕಳಿಸ್ಬೋದು. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಏನು ಸಮಸ್ಯೆ ಇದೆ ಅದನ್ನು ಬರೆದು ಕಳಿಸಿ. ಕಾರ್ಯಕ್ರಮದ ಮುಖಾಂತರ ಶಾಸ್ತ್ರಿಗಳು ನಿಮಗೆ ಪರಿಹಾರ ಮಾರ್ಗಗಳನ್ನು ಸೂಚಿಸ್ತಾರೆ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳುವಂತಹ ಸಮಯ, ಒಂದು ಚಿಕ್ಕ ವಿರಾಮದ ನಂತರ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.